ಆ್ಯಕ್ಚುಲಿ ಯಾಕಂದ್ರೆ ನಿಮ್ಗೊಂದು ಸರ್ಪ್ರೈಸ್ ಇತ್ತು ಐತಿ ಈಗ, ಬಟ್ ಐ ಕಾಂಟ್ ರಿವೀಲ್ ಇಟ್ ನಾವು, ಯಾಕಂದ್ರೆ ಅದು ಏನೋ ಒಂದು ಸ್ವಲ್ಪ ಮಾಡೋದಿತ್ತು, ಅದೆಲ್ಲ ಐಟಮ್ಸ್ ಆರ್ಡ್ರ್ ಮಾಡೀನಿ, ಬರೋದ್ರಾಗ ಐತಿ. ಬಂದ ಮ್ಯಾಗ ಫುಲ್ ಫ್ಲೆಜ್ ರೆಡಿ ಆದ ಮ್ಯಾಗ ನಿಮಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಇವಾಗ ಅರ್ಧಂಬರ್ಧ ತೋರಿಸಿದ್ರೆ ಅದು ಸಸ್ಪೆನ್ಸ್ ಆಗಿರೋಂಗಿಲ್ಲ. ಹ್ಞೂ, ಈಗ ನಾಳೆ ರೈಡಿಗೆ ಹೋಗೋ ಪ್ಲ್ಯಾನ್ ಐತಿ ಈಗ. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೋಬೇಕು. ಫುಲ್ ಟಾಕಿ ಕ್ಲಿಯರ್ ಆಗೈತಿ, ಐ ಮೀನ್ ಫುಲ್ ಡೌನ್ ಆಗೈತಿ. ನಾ ಆ್ಯಕ್ಚುಲಿ ಬಸ್ಸಿಗೆ ಹೋಗ್ಬೋದು, ಬಟ್ ಬಸ್ಸಿಗೆ ಹೋದ್ರೆ ಸ್ವಲ್ಪ ಕೆಲಸ ಅದಾವ, ಅವಾಗ ಆಗಂಗಿಲ್ಲ. ಸೊ ಚಾನ್ಸ್ ತೊಗೊಂಡು ಬೈಕ್ ತೊಗೊಂಡು ಹೊಂಟೇನಿ. ಈಗ ನನ್ನ ಕಡೆ ಎ ಟಿ ಎಮ್ ನಮ್ಮ ಬ್ಲಾಕ್ ಆಗಿಬಿಟ್ಟೈತಿ. ನಿಖಿಲ್ ಕರೆದೇನಿ, ಅವ ಇಲ್ಲೇ ಕ್ಯಾಶ್ ವಿಡ್ರಾ ಮಾಡಿ ಕೊಡ್ತೇನಿ ಅಂತೇಳಿ ಅಂದಾನ. ನೀ ತಗ್ಸ್ಕೊಂಬಂದು ಹೌದಾ? ನಿನ್ನ ನಂಬರ್ ನಿಂದು ಊಟ ನಾ ಅದೇ ಮಾಡ್ಬೇಕು, ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೇನೆ. ಬಾಯ್ ಬಾಯ್, ಥ್ಯಾಂಕ್ ಯು. ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್. ಓಹೋ, ಸಾವಿರದ 94. ಥ್ಯಾಂಕ್ ಯು. 1094 10.5 liters. ಆ್ಯಂಡ್ ಎಷ್ಟು ಮಂದಿ ನೋಡೋಣ ಅಂತೀರಿ, ಪ್ಲೀಸ್ ಲೈಕ್ ಮಾಡಿರಿ, ಲೈಕ್ ಮಾಡಾಕೊಂತಿಲ್ಲ. ಸೊ ಹಂಗೆ ಶೇರು ಮಾಡಿರಿ ಎಷ್ಟಾಗತ್ತೆ ಅಷ್ಟು. ಈ ದಿನ ನಾನು ನಂದು ವೀಡಿಯೋಸ್ ಎಲ್ಲ ಬೇರೆ ಕ್ಯಾಟಗರಿ ಒಳಗೆ ಅಪ್ಲೋಡ್ ಮಾಡ್ತಿದ್ದೆ ನಾನು, ಲೈಕ್ ವ್ಲಾಗ್ಸ್ ಇದ್ದಿದ್ದು ವ್ಲಾಗ್ ಕ್ಯಾಟಗರಿ ಅಪ್ಲೋಡ್ ಮಾಡ್ತಿದ್ದಿಲ್ಲ. ಮೇ ಬಿ ಅದಕ್ಕೆ ನಾನು ಈಗ ಚೇಂಜ್ ಮಾಡೀನಿ ಸ್ವಲ್ಪ ರಿಸರ್ಚ್ ಗಿಸರ್ಚ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಏನಂತಾರ ಪುಷ್ ಆಗಂತಿಲ್ಲ ವೀಡಿಯೋಸ್, ಅದಕ್ಕೆ ಸ್ವಲ್ಪ ಕ್ಯಾಟಗರಿ ಚೇಂಜ್ ಆದ್ಕೂಲೆ ಇಮಿಡಿಯೇಟ್ಲಿ. ಅದಕ್ಕೆ ನೀವು ಸ್ವಲ್ಪ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಒಟ್ಟು. ಸೊ ಸ್ವಲ್ಪ ಎಂಗೇಜ್ಮೆಂಟ್ ಆಗ್ತದೆ, ಸ್ವಲ್ಪ ಏನರ ಒಂದು ಸಪೋರ್ಟ್ ಸಿಕ್ಕಂಗೆ ಆಕೈತಿ. ಸೊ ಸ್ವಲ್ಪ ಆಟೋಮೆಟಿಕ್ಲಿ ಯೂಟ್ಯೂಬಿಗೆ ರೆಕಮೆಂಡ್ ಮಾಡೋಕ್ಕೆ, ಯೂಟ್ಯೂಬ್ ರೆಕಮೆಂಡ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ಅಷ್ಟು. ಅಯ್ಯಪ್ಪ ಶಿಟ್, ಕಂಡೇ ಇಲ್ಲ ನಂಗೆ. ಎಸ್, ಪೆಟ್ರೋಲ್ ಗಿಟ್ರ ಎಲ್ಲ ಹಾಕ್ಸ್ಕೊಂಡ ಇವಾಗ ಮನೆಗೆ ಬಂದಿನಿ. ಹೇರ್ ಕಟ್ ಗಿರಿಟ್ ಎಲ್ಲ ಚಲೋ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈಗ ಏನೈತೆ ಅಂತಂದ್ರೆ ಪ್ಯಾಕಿಂಗ್ ಮಾಡ್ಕೋಬೇಕು. ಆಲ್ರೆಡಿ 10:30 ಆಗಿಬಿಟ್ಟೈತಿ, ನಂಗೆ ನಿದ್ದೆನೂ ಬರ ಅಂತೈತಿ, ಎರಡು 20 ನಿದ್ದೆ ಬರ ಅಂತೈತಿ. ಊಟ ಗಿಟ ಎಲ್ಲ ಮುಗಿಸ್ಕೊಂಡೆ. ಸೊ ಫ್ರೆಶ್ ಅಪ್ ಆಗ್ತೀನಿ, ಪ್ಯಾಕಿಂಗ್ ಮಾಡ್ಕೊತೀನಿ. ಜಾಸ್ತಿ ಏನಿಲ್ಲ, ಒಂದೇ ಬ್ಯಾಗ್ ತೊಗೊತೀನಿ, ಒಂದು 2-3 days ಅಷ್ಟೇ ಇರ್ತೀನಿ. ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಿಕಾಸ್ ಕಂಪ್ಲೀಟ್ಲಿ ಟಾರ್ಡ್ ಆಗೇನಿ, ಹೋಲ್ ಡೇ ಹೆಕ್ಟಿಕ್ ಇತ್ತು. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೇನೆ ಅಂತ ನಿಮಗೆ. ಇವತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಅದು ಬೋನಸ್ ಪಾಯಿಂಟ್ ಅಂತ ತಿಳ್ಕೊರಿ. ಇದು ಲಾಂಗ್ ಟರ್ಮ್ ಈಗ ಭಾಳ ಭಾಳ ಹೆಲ್ಪ್ ಆಗ್ತೈತಿ. ಫಸ್ಟ್ ರಾತ್ರಿ ಮಾಡ್ಕೊಳ್ಳೋ ಮುಂದೆ ಕೋಲ್ಡ್ ವಾಟರ್ಲ್ಲಿ ರಿನ್ಸ್ ಮಾಡ್ಕೊರಿ, ಅಂದ್ರೆ ಕೋಲ್ಡ್ ವಾಟರ್ಲ್ಲಿ ಫುಲ್ ಕಂಪ್ಲೀಟ್ಲಿ ಫೇಸ್ ವಾಶ್ ಮಾಡ್ಕೊರಿ, ಬಿಕಾಸ್ ಬೆಳಗ್ಗೆಯಿಂದ ಎಲ್ಲ ಡಸ್ಟ್ ಗೀಸ್ ಎಲ್ಲ ಕಂಪ್ಲೀಟ್ಲಿ ಕುಂತಿರ್ತೈತಿ, ಎಷ್ಟು ಆಯಿಲ್ ಆಗುತ್ತೆ ಎಲ್ಲನೂ ಹೋಗ್ತೈತಿ, ಡ್ರೈನ್ ಆಗ್ತೈತಿ. ದೆನ್ ಲೇಟರ್ ಏನಿರ್ತೈತಲ್ಲ, ಇಲ್ಲೈತಿ ನನ್ನ ಜೊತೆ ಇವತ್ತು ಓಜಿವಾದ ಯೂತ್ ಎಲಿಕ್ಸಿರ್ ಆಂಟಿ ಏಜಿಂಗ್ ಫೇಸ್ ಸೀರಮ್ ಅಂತೇಳಿ. ಸೊ ಇದು ಫ್ರೀಕ್ವೆಂಟ್ಲಿ ಯೂಸ್ ಮಾಡೋ ಅಂತೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಕ್ಲೀನ್ ಪ್ರಾಡಕ್ಟ್, ಅಂದ್ರೆ ಪ್ಲಾಂಟ್ ಬೇಸ್ಡ್ ಐತಿ, ನೋ ಕೆಮಿಕಲ್ಸ್, ನೋ ನಥಿಂಗ್. ಏನು ಹಾರ್ಮ್ಫುಲ್ ಥಿಂಗ್ಸ್ ಇರ್ತಾವಲ್ಲ ಅದೇನೂ ಇಲ್ಲ. ಆ್ಯಂಡ್ ಇದು ಏನ ಮಾಡ್ತೈತೆ, ಕಂಪ್ಲೀಟ್ಲಿ ಮಾಯಿಶ್ಚರೈಸ್ ಮಾಡ್ತೈತಿ. ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ಒಂದು ಗ್ಲೋ ಕೊಡ್ತೈತಿ, ಒಂದು ಶೈನ್ ಕೊಡ್ತೈತಿ. ಆ್ಯಂಡ್ ಏನು ಕೆಮಿಕಲ್ ಇಲ್ಲಾರ್ದಕ್ಕೆ ಇದೇನು ನಿಮ್ಮ ಸ್ಕಿನ್ನಿಗೆ ಏನು ರಿಯಾಕ್ಷನ್ ಮಾಡೋಂಗಿಲ್ಲ. ಸೊ ಒಂದು ರೀತಿ ಹನಾನ್ಸ್ ಮಾಡಿ ಒಂದು ರೀತಿ ಅಮೇಝಿಂಗ್ ಫೀಲಿಂಗ್ ಕೊಡ್ತೈತಿ. ಸೊ ಈ ಪ್ರಾಡಕ್ಟ್ ಯಾಕಪ್ಪ ಅಂತಂದ್ರೆ, ನಿಮ್ದು ಏನು ಆ್ಯಂಟೇಜಿಂಗ್ ಪ್ರಾಪರ್ಟೀಸ್ ಇದಾವಲ್ಲ ಅದೈತಿ ಇದ್ರ ಜೊತೆಗೆ. ಆ್ಯಂಡ್ ಇದು ಯಾವ ರೀತಿ ಮಾಯಿಶ್ಚರೈಸ್ ಮಾಡ್ತೈತಲ್ಲ, ಅದು ನಿಮ್ಮ ಸ್ಕಿನ್ ಏನೈತಲ್ಲ ಕಂಪ್ಲೀಟ್ಲಿ ಟೈಟನ್ ಮಾಡ್ತೈತಿ, ನಿಮ್ದು ರಿಂಕಲ್ಸ್ ಆಗುತ್ತೆ. ಇದು ಲಾಂಗ್ ಟರ್ಮ್ಗೆ ಹೆಲ್ಪ್ ಆಗ್ತೈತಿ, ಬಿಕಾಸ್ ಯಾವ ರೀತಿ ನಾವು ಸ್ಟ್ರೆಸ್ ತೊಗೊಂತೇವೆ ಎಲ್ಲಾನು ಎಲ್ಲದ್ರಾಗೂ ಆಯ್ತು. ಇಲ್ಲೇ ನಮ್ಗೆ ಸಿಗ್ತೈತಿ ಓಜಿವಾದ ಯೂತ್ ಎಲಿಕ್ಸರ್ ಫೇಸ್ ಸಿರಮ್. ಸೊ ಓಪನ್ ಮಾಡ್ಬೇಕು ಹಿಂಗೆ, ಈ ರೀತಿ ಓಪನ್ ಮಾಡ್ಕೊಂಡು ಏನು ಇಲ್ಲಿ ತೊಗೊಂತಿರ್ತೈತಲ್ಲ ನೋಡ್ರಲ್ಲ, ಈ ರೀತಿ ತೊಗೋಬೇಕು, ಕೈ ಮೇಲೆ ಹಾಕೋಬೇಕು. ಕೈ ಮೇಲೆ ಹಾಕೊಂಡಿದ್ದೇನೈತಲ್ಲ, ಇದು ತೊಗೊಂಡು ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೋಬೇಕು, ಹಿಂಗೆ ಫೇಸ್ನ ಕಂಪ್ಲೀಟ್ಲಿ ಹಿಂಗೆ ಟ್ಯಾಪ್ ಮಾಡ್ಕೋಬೇಕು. ಈ ಟೆಕ್ನಿಕ್ ಹೇಳ್ತೇನೆ ನಾ ಯಾವ ರೀತಿ ಯೂಸ್ ಮಾಡ್ತೇನೆ ಅಂದರೆ, ಈ ರೀತಿ ನಾಟ್ ರಬ್ ಮಾಡಬಾರ್ದು, ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು, ಟ್ಯಾಪ್ ಮಾಡ್ಕೋಬೇಕು, ಟ್ಯಾಪ್ 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 ಟ್ಯಾಪ್. ಇದ್ರ ಫ್ರೆಗ್ರೆನ್ಸು ಮಸ್ತ್ ಆಯ್ತು, ಫುಲ್ಲಿ ಪ್ಲಾಂಟ್ ಬೇಸ್ಡ್ ಅಂತಾರಲ್ಲ. ಆ್ಯಂಡ್ ಹೋಪ್ ನಿಮ್ಗೆ ಅದು ಶೈನು ಕಾಣಂತೈತಿ. ಸೊ ಇದನ್ನು ಆ್ಯಕ್ಚುಲಿ ಹಿಂಗೆ ಬಿಟ್ಬಿಡ್ಬೇಕು, ಏನು ರಬ್ ಮಾಡ್ಕೋಬಾರ್ದು, ಹಿಂಗೆ ಬಿಡಬೇಕು. ಸೊ ನಿಮ್ಮ ಸ್ಕಿನ್ ಏನೈತಲ್ಲ ಅದು ಕಂಪ್ಲೀಟ್ಲಿ ಅಬ್ಸಾರ್ವ್ ಮಾಡ್ಕೊತೈತಿ ಆ್ಯಂಟಿಜಿಂಗ್ ಸಿರಮ್ನ. ಅಬ್ಸಾರ್ವ್ ಮಾಡ್ಕೊಂಡು ಓವರ್ ನೈಟ್ ಆಯ್ತು, ಆ್ಯಂಡ್ ಇದು ಲಾಂಗ್ ಟರ್ಮಿಗೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಈ ಪ್ರಾಡಕ್ಟಿಂದ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತದೆ, ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಓಜಿವಾದ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಅದಾವೆ, ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅದಾವೆ. ಸೊ ಅದನ್ನು ಟ್ರೈ ಮಾಡೋದು ಬರಕೋಬೇಡ್ರಿ. ಸೊ ಪಟ್ ಪಟ್ನ ಪ್ಯಾಕಿಂಗ್ ಮಾಡ್ಕೋಬೇಕು, ಪಟ್ ಪಟ್ನ ಹೋಗೋ ಬರ್ರಿ. ಹಾಂ, ಎಸ್, ನಿದ್ದೆ ಬರಲಿಲ್ಲ. ಸೊ ಜಾಗನೂ ಮಾಡಿದೆ, ಫ್ರೆಶ್ ಅಪ್ ಅದೇ ಹೊಡೆದು ಬಿಟ್ರದ ಅಂತ ಅನ್ಕೊಂಡೆ. ನನಗೆ 2:40-2:30 ಏನೋ ಆಗೈತಿ, ಅರೌಂಡ್ ಗೊತ್ತಿಲ್ಲ, 3 ಒಳಗಡೆ ಏನಾಗೈತಿ, 3 ಗಂಟೆಗೆ ಬಿಡಬೇಕಂತಿತ್ತು, ಬಿಡೋಣಂತೆ.
ಜಗಡ ಗಿಗಡ ಹಾಕೊಂಡೇನಿ, ಫುಲ್ಲಿ ಫ್ರೆಶ್ ಅಪ್ ಆಗೇನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಎಲ್ಲರದು ಡೇ ಚಲೋ ನೋಡಿಲಿ, ಹಿಂಗೆ ಖುಷಿ ಖುಷಿಯಾಗಿರಿ ನನಗ್ತಾ ಇರಿ. ಆ್ಯಂಡ್ ವೀಡಿಯೋ ಇಲ್ಲಿ ನೋಡ್ತಾ ಇರೋದು, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಇನ್ಸ್ಟಾಗ್ರಾಮ್ದ ಹೋಗಿ ಫಾಲೋ ಮಾಡಿರಿ. ಆ್ಯಂಡ್ ಡೈರೆಕ್ಟ್ಲಿ ನಿಮ್ಗೆ ಬೈಕ್ದಾಗ ಸಿಗ್ತೇನಂತೆ. ಎಸ್ ಏನೋ ಮೆಸ್ಸಿ ಐತಿ, ಎಕ್ಸಾಕ್ಟ್ 3:02 ಆಗೈತಿ. ನಮ್ದು ಡೆಸ್ಟಿನೇಷನ್ 436 ಕಿಲೋಮೀಟರ್ಸ್, 7 hours 20 minutes, ಅಂದ್ರೆ 10:30 ಬೆಳಗ್ಗೆ ಮುಟ್ಟದೆ ನಾನು ಕೊಡ ಅಂತೈತಿ. ಇಲ್ಲಿ ನಮ್ಮ ಟ್ರಿಪ್ ಜೀರೋ ಮಾಡ್ಕೊಂಡೇನಿ, ಫ್ಯೂಲ್ ಟ್ಯಾಂಕ್ ಫುಲ್ ಐತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಮೌಂಟ್ ಒಂದು ಹಾಕ್ಸ್ಕೋಬೇಕು ನಾನು, ಇಲ್ಲಾಂದ್ರೆ ಇದು ಸ್ವಲ್ಪ ಟಫ್ ಆಕೈತಿ. ಆ್ಯಂಡ್ ರೈಡಿಂಗ್ ಶೂಸ್ ಗ್ಲೌಸ್ ಹಾಕೊಂಡಿದ್ದಾನೆ, ಸ್ವಲ್ಪ ಅಕಮಟೈಸ್ ಆಗಲಿ ಅಂತೇಳಿ ಅಡ್ಜಸ್ಟ್ ಆಗ್ಬೇಕು ರೈಡಿಂಗಿಗೆ. ಟೆಂಪ್ರೇಚರ್ ಚಿಲ್ ಐತಿ, ಐ ಮೀನ್ ಅಂತ ಪರಿ ಹಿಂಗೆ ಕೋಲ್ಡ್ ಅಂತ ಕೋಲ್ಡ್ ಇಲ್ಲ. ಐ ನೋ ಬೆಂಗ್ಳೂರಿಗೆ ಹೊಂಟೇನು ಬರೇ ನಾನು, ಬಟ್ ಅಂದರು ಅದು ರಶ್ ಐತಲ್ಲ, ಅಡ್ರಲಿನ್ ರಶ್ ಆಯ್ತು, ಅದು ಅದು ಜೋಶ್ ಸ್ವಲ್ಪ ಏನಂತಾರ ಜೋಶ್ ಮೇ ಹೋಶ್ ಕೋಬೇಡ್ನ ಅಂತಾರಲ್ಲ, ಸುಮ್ಮನೆ ಅದು ಹಿಂಗೆ ರೊಚ್ಚಿಗೆದ್ದಬಾರ್ದು ಅಂತಾರಲ್ಲ, ಹಂಗಿದೆ. ವೀಕ್ ಡೇಸ್ ಒಳಗೆ ಕೆಲಸ ಐತಿ ಇವಾಗ ನಂಗೆ ಬೆಂಗ್ಳೂರೊಳಗೆ, ಸೊ ಅದು ಒಂದು ಡೇ ಕೆಲಸ ಮುಗಿಸ್ಕೊತೀನಿ. ಮೇ ಬಿ ಏನರ ಟೈಮ್ ಪರ್ಮಿಟ್ ಆತಂದ್ರೆ ನಾ ಬೇರೆಯವ್ರಿಗೂ ಯಾರಿಗಾದರೂ ಮ್ಯೂಟ್ ಆಗೋ ತನ್ಸ್ ಅದಾವ, ಆ್ಯಂಡ್ ಶಾರ್ಟ್ ರೈಡ್ಸಿಗೆ ಹೋಗೋ ಪ್ಲ್ಯಾನ್ ಅದಾವ, ನೋಡೋಣಂತ. ಒಬ್ಬುಟ್ಟು ಒಳಗೆ ಬಂದ್ವಿ, ಐ ಥಿಂಕ್ ಇವಾಗ ನಾ ಗ್ಲೌಸ್ ಹಾಕೋಬೇಕು, ಬಿಕಾಸ್ ನನ್ನ ಕೈ ಏನು ಮುಸ ಅಂತೈತಿ. ಸ್ವಲ್ಪ ಗ್ಲೌಸ್ ಗೀಸ್ ಹಾಕ್ಕೊಂಡ್ರೆ ಹೆಲ್ಪ್ ಆಗ್ತೈತಿ. ಈಗ ಹೊರಟೆ ಟೈಮ್ 3:34 ಆಗ್ಬಿಟ್ಟೈತಿ, ಈಗ 3:40 ಆಗೈತಿ. ಸೊ ಗ್ಲೌಸ್ ಹಾಕೊಂಡೇನಿ, ಭಾಳ ಅನ್ಕಂಫರ್ಟೇಬಲ್ ಅನ್ಸೋದೈತಿ. ಓ ಶಿಟ್ ಶಿಟ್ ಶಿಟ್, ಸ್ಲೋಲಿ ಹೋಗ್ಬೇಕು, ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗ್ತೈತಿ. ಓ ಫುಡ್ ಹೊಡಿತು ನಂದು, ಫಸ್ಟ್ ಸ್ಪೀಡ್ 158, ಕಾರವಾರ 169, ಬೆಂಗಳೂರು 400 ಕಿಲೋಮೀಟರ್ಸ್ ಟು ಗೋ. ಯಾವುದೋ ಒಂದು ಟೂರ್ ಬಂತು, 71 ಕಿಲೋಮೀಟರ್ಸ್ ಡನ್. ನಂಗೆ ಬ್ರೇಕ್ ತೊಗೋಬೇಕು ಅನ್ಸ ಅಂತೈತಿ. ಐಮ್ ಡೆಡ್, ಐಮ್ ಭಾಳ ಅಂದ್ರೆ ಭಾಳ ನಿದ್ದೆ ಬರ ಅಂತ, ನಿದ್ದೆ ಬರ ಅಂತಿಲ್ಲ, ಐಮ್ ಜಸ್ಟ್ ಬೋರ್ಡ್. ಆ್ಯಂಡ್ ಇದೇನು ಹೈ ಬೀಮ್ ಗೀಮ್ ಐತಲ್ಲ, ಸೊ ಇದು ಪ್ರಾಬ್ಲಮ್ ಆಗ ಅಂತೈತಿ. ಐ ಥಿಂಕ್ ಇಟ್ ಲಾಸ್ಟ್ ಟೈಮ್ ಬಂದಾಗ ಇದು ವರ್ಕಿಂಗ್ ಇದ್ದಿಲ್ಲ, ಇವಾಗ ವರ್ಕಿಂಗ್ ಈಗ ಐತೆ ಅಂತ ತಿಳ್ಕೊತೀನಿ. ಈಗ ಒಂದು ಅಪ್ಡೇಟ್, ಟೈಮ್ 6:10 ಆಗೈತಿ, ಲೆಫ್ಟ್ ಸೈಡಿಗೆ ದಾವಣಗೆರೆ ಐತಿ. 168 ಕಿಲೋಮೀಟರ್ಸ್ ಅವ್ರು 160 ಕಿಲೋಮೀಟರ್ಸ್ ಡನ್. ಆವ್ರೇಜ್ ಸ್ಪೀಡ್ ಡೌನ್ ಇತ್ತು, ಬಿಕಾಸ್ ಡಾರ್ಕ್ ಅಂದರೆ ಡಬ್ಬಾಲ್ ಫುಲ್ ಡಾರ್ಕ್ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆನೇ ಇತ್ತು. ಇವಾಗ ಸ್ವಲ್ಪ 90-100 ಹೊಡಿತೀನಿ, ಕಿಲೋಮೀಟರ್ಸ್ ಕಟ್ ಮಾಡಿದೀನಿ. ಒಂದು ನಡಬರಕ್ಕೆ ರೆಡಬಲ್ ಖಾಲಿ ಮಾಡಿದೆ, ಬಿಕಾಸ್ ಭಾಳ ನಿದ್ದೆ ಬರ ಅಂತಿತ್ತು. ಸೊ ಈಗ ಮತ್ತೆ ಹೈಪರ್ ಆಕ್ಟಿವ್ ಆಗೇನಿ, ರೋಡು ಮಕ್ಕನ ಐತಿ. ಲೆಟ್ಸ್ ಗೋ, ಹೊಡೆಯೋಣಂತ, ಮುಂದೆ ಸಿಗ್ತೇನಂತೆ. ಆ್ಯಂಡ್ ಇಲ್ಲಿ ನೋಡೋಣ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗು ಹೋಗಿ ಫಾಲೋ ಮಾಡಿರಿ. ಫುಲ್ ಸ್ಪೀಡ್ ಐತಿ, ಆ್ಯಂಡ್ ಇದು ಎಕ್ಸಾಸ್ಟ್ ಬಗ್ಗೆನೂ ಸ್ವಲ್ಪ ಹೋಗಿ ಮಾತಾಡ್ತೀನಿ ಅಂತ, ಬೆಂಗಳೂರಿಗೆ ಹೋಗಿ ಮಾತಾಡ್ತೀನಿ. ಡೈವರ್ಜೆನ್ಸ್ 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 ಡೈವರ್ಜೆನ್ಸ್, ಇಷ್ಟೊಂದು ಸ್ವಲ್ಪ ಸ್ಪೀಡ್ ಕಡಿಮೆ ಇತ್ತು, ಸ್ಟ್ರೇಟ್ ರೋಡ್ ಇತ್ತು, ಬಟ್ ಈಗ ಸ್ಪೀಡ್ ಜಾಸ್ತಿ ಆಗಂತೈತಿ, ಇದಕ್ಕೆ ಡೈವರ್ಜೆನ್ಸ್ ಬರೋಂತ. ಆ್ಯಂಡ್ ನಮ್ಮ ಮ್ಯಾಗ ಅಂತೂ ಫುಲ್ ಡಾರ್ಕ್ ಕ್ಲೌಡ್ಸ್ ಅದಾವ. ನೋಡಿ ಅಂತ ಮಳೆ ಆಗಬಾರ್ದಪ್ಪ ಪ್ಲೀಸ್. ಐ ಫೀಲ್ ಇದು ರೋಡ್ ಇಪ್ಪ, ಐ ಥಿಂಕ್ ಇದು ಥರ್ಡ್ ಟೈಮ್ ಅಂತೇನಿ, ಇನ್ನೂ ತನಕ ಕನ್ಸ್ಟ್ರಕ್ಷನ್ ಮುಗಿಯ ಅಂತ ಹೇಳಿದೆ. ನಾನು ನಾರ್ತ್ ಕರ್ನಾಟಕ ರೈಡ್, ಸೌತ್ ಇಂಡಿಯಾ ರೈಡ್ ಹೋಗುವಾಗ ಇದು ಹಿಂಗೆ ಇತ್ತು ಕಂಡೀಷನ್, ರೈಟ್ ಸೈಡ್ ಇದ್ದು ಈಗೂ ಹಿಂಗೆ ಐತಿ. ಮೇ ಬಿ ನನ್ನ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೊಡೆದು ನಾರ್ತ್ ಪೋಲ್ ಟು ಸೌತ್ ಪೋಲ್ ಹೊಡೆ ಮಠನೂ ಹಿಂಗೆ ಇರತ್ತಂತ ಕುಂತೆ ನಾನು, ನೋಡೋಣಂತ. ಆದರೆ ಚಲೋ, ಇಲ್ಲಾಂದ್ರೆ ಮತ್ತೆ ಅದನ್ನು ಗೋಪುರದಾಗ ನಿಮ್ಮ ಮುಂದೆ ತಗೊಂಡು ಇಡ್ತೇನಂತ, ಸಿಂಪಲ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀನಿ. ಸೊ ಸಾರಿ ಲೇಟಾಗಿ ವಿಶ್ ಮಾಡೋ ಅಂತೇನಿ. ನಮ್ಮ ದೇಶದ ಧ್ವಜ ಹರಡ್ ಹಾಕೊಂಡು ಬಿಟ್ಟೈತಿ, ಇದೇ ರೀತಿನ ನಮ್ಮ ದೇಶದ ಟ್ಯಾಲೆಂಟ್ಸ್ ಆತ, ಇದೇ ರೀತಿನ ನಮ್ಮ ದೇಶದ ಎಲ್ಲರೂ ಹರಡಬೇಕು. ಇವಾಗ ಮಜಾ ಬರೋ ಅಂತೈತಿ ನಮ್ಗೆ ರೈಡ್ ಮಾಡಾಗ, ಇವಾಗ ಕಾನ್ಫಿಡೆನ್ಸ್ ಬರೋ ಅಂತೈತಿ, ಬಿಕಾಸ್ ಡಾರ್ಕ್ ಟೈಮ್ ಒಳಗೆ ಹೊಡೆದಿದ್ದು ಪ್ರಬಲ ಸಮ ಅಂತ. ಆ್ಯಂಡ್ ಈಗ ರೆಡ್ ಬುಲ್ ಕುಡಿದಿಂದ ಹೊಡೆದೇನಲ್ಲ, ಮಜಾ ಅಂದ್ರೆ ಮಜಾ, ನಿಮ್ಗೆ ಮುಂದೆ ಎಲ್ಲರೂ ನಿಂತರ ತೋರಿಸ್ತೇನೆ ಅಂತ ಕ್ಯಾನ್ ಇದು. ಇದು ಆ್ಯಕ್ಚುಲಿ 3rd toll ಆಫ್ ದ ಡೇ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಓಕೆ. ಆ್ಯಂಡ್ ನಾನು ಫ್ಲಾಗ್ಸ್ ಎಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವೆ ಎಲ್ಲನೂ ಒಂದು ರೀತಿ ಹಿಂಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತೋರಿಸೇನಿ. ಆಲ್ ಓವರ್ ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಆಗ್ತೈತಿ, ಹುಬ್ಬಳ್ಳಿ ಒಳಗೆ.
ಸೊ ಅದ್ರದ್ದು ಒಂದು ಬ್ಲಾಗ್ ಮಾಡೇನಿ, ಮೇ ಬಿ ಐ ಬಟನ್ದಾಗ ಅವ್ರ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಸೊ ಅದ್ರ ಹೋಗಿ ಚೆಕ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಬರೀ ಆಗಸ್ಟ್ 15ಕ್ಕಷ್ಟೇ ನಮ್ಮ ದೇಶ ಅಂತ ಬರಬಾರ್ದು, ಎಲ್ಲ 365 ದಿನ ಸಮೇತ ನಮ್ಮ ದೇಶ ಅಂತ ಇರ್ಬೇಕು ನಿಮ್ಮ ಕಡೆ. ಸೊ ಅದಿತ್ತಂದ್ರೆ ನಮ್ಮ ದೇಶದೊಳಗೆ ಎಲ್ಲ ಏನೇನದಾವಲ್ಲ ಪ್ರಾಬ್ಲಮ್ಸ್ ಆತ ಫ್ಲಾಸ್ ಆತ ಅವೆಲ್ಲ ಹೋಗ್ತಾವ. ಆ್ಯಂಡ್ ಎಲ್ಲ ಪ್ರತಿಯೊಬ್ಬ ಸಿಟಿಸನ್ ಆತ ಪ್ರತಿಯೊಬ್ಬರಿಗೂ ನನ್ನ ಇಟ್ಕೊಂಡು ನಿಮ್ಮ ಇಟ್ಕೊಂಡು ಒಂದು ಬೆಟರ್ ಲೈಫ್ ಸಿಗ್ತೈತಿ. ಸೊ ಏನಂತಾರ ಯಾವುದೋ ಒಂದು ಇನಿಷಿಯೇಟಿವ್ಲೇ ಸ್ವಲ್ಪ ಸೆಲೆಬ್ರೇಟ್ ಮಾಡ್ಕೊಳ್ಳೋಣಂತ. ಬರೀ ಸ್ವೀಟ್ ಗೀಟ್ ತಿಂದು ಸ್ವಲ್ಪ ಫ್ರೂಟ್ಸ್ ತಿಂದು ಅದೆಲ್ಲ ಬೇಡ. ಸ್ವಲ್ಪ ಏನರ ಪ್ಲಾಸ್ಟಿಕ್ ಅವಾಯ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಎಲ್ಲರ ಹಿಂಗೆ ಹೋದಲ್ಲಿ ಇದಲ್ಲಿ ಏನರ ತೊಗೊಂಡೋಗಿರ್ತೀವ್ರಿ ಅದನ್ನ ಅಲ್ಲೇ ಚಲೋ ಬರಬಾರ್ದು, ಅದನ್ನ ವಾಪಸ್ ನಿಮ್ಮ ಕಡೆನೇ ತೊಗೊಂಬರ್ಬೇಕು. ಈ ರೀತಿ ಒಂದು ಚಲೋ ಚಲೋ ಒಂದು ಇನಿಷಿಯೇಟಿವ್ ತೊಗೋರಿ, ಒಂದು ವರ್ಷಕ್ಕೊಂದರ ಇಂಪ್ಲಿಮೆಂಟ್ ಮಾಡ್ಕೋರಿ. ವರ್ಷಕ್ಕೆ ಒಂದೇ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಸಾಕಾಕೈತಿ. ನಿಮ್ಮ ಜೊತೆ ಒಂದು 5 ಜನ ದೋಸ್ತರು ಬಂದಿರ್ತಾರಲ್ಲ, ಅವ್ರು ನೋಡಿ ಅವ್ರ 5 ಜನ ದೋಸ್ತರಿಗೆ ಇನ್ಫ್ಲುಯೆನ್ಸ್ ಆಕೈತಿ. ಸೊ ಅವರು ಸಹ ಪಾಲಿಸ್ದಂಗೆ ಆಕೈತಿ. ಸೊ 5ರಲ್ಲಿಂದ ಹಿಂಗೆ ಹನಿ 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 ಗೂಡಿ ಗೂಡಿ ಎಲ್ಲ ದೇಶನೂ ಎಲ್ಲಾನು ಇಂಪ್ಲಿಮೆಂಟ್ ಆಕೈತಿ ಪ್ರಾಪರ್ಲಿ ಅಂತ ತಿಳ್ಕೊತೀನಿ. ಓಕೆ 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 ಓಕೆ, ನಾವು ರೋಡ್ ಟ್ಯಾಕ್ಸ್ ಎದಕ್ಕೆ ಕಟ್ತೀವಿ ಅಂತ ಗೊತ್ತಾಗಂತ ನನಗೆ. ನೈಸ್, ಇರಲಿ ಏನು ಮಾಡೋಕೆ ಆಗಂಗಿಲ್ಲ, ಹೋಗೋಣಂತ. ಈಗ ಆಮಂತ್ರ ಫುಲ್ ಎನರ್ಜೆಟಿಕ್ ಅದೀನಿ. 188 kilometers ಡನ್ ಟೋಟಲಿ. ಇನ್ನು 230 or 240 kilometers ಟು ಗೋ ಟು ಬೆಂಗಳೂರು. ಆ್ಯಂಡ್ ಇನ್ನೊಂದು 37 kilometers ಐತಿ ಚಿತ್ರದುರ್ಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬೈಕ್ ತೊಗೊಂಬರೋ ಪ್ಲ್ಯಾನ್ ಇದ್ದಿದ್ದಿಲ್ಲ. ಆಬ್ವಿಯಸ್ಲಿ ಇಟ್ ಈಸ್ ಎಕ್ಸ್ಪೆನ್ಸಿವ್ ಓನ್ಲಿ ಬೈಕ್ ತೊಗೊಂಬರೋದು, ಜಸ್ಟ್ ಟ್ರಾವೆಲ್ ಲಾಗ್ ಆದಂಗೆ ಆಕೈತಂತ ನಾ ತೊಗೊಂಬರ ಅಂತೇನೆ. ಬಸ್ ಟಿಕೆಟ್ಸ್ ಎಲ್ಲ 600-700-800 ಒಳಗೆ ಸಿಕ್ಬಿಡ್ತೈತಿ. ಪೆಟ್ರೋಲಿಂದ ಮೇ ಬಿ ಒಂದು ಶಾರ್ಟ್ ಅಂದರೆ ಒಂದು ಸೈಡ್ ಒಂದು ಟ್ರಿಪ್ ಐತಲ್ಲ ಅದು ಆಲ್ಮೋಸ್ಟ್ 1200 rupees ಅರೌಂಡ್ ಸಮೀಪ ಬರ್ತೈತಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ನ್ಯಾಷನಲ್ ಹೈವೇ ಅಥಾರಿಟಿ, ಚಿತ್ರದುರ್ಗ ಸ್ಟ್ರೈಟ್, ತುಮಕೂರು 135, ಬೆಂಗಳೂರು 207. ಚಿತ್ರದುರ್ಗ ಸ್ಟಾರ್ಟ್ ಆಗೈತಿ. ನಂದು ಚಿತ್ರದುರ್ಗ ವ್ಲಾಗ್ ನೋಡ್ರಿ, 14th ವ್ಲಾಗ್ ನೋಡ್ಬೇಕು. ಚಿತ್ರದುರ್ಗ ಕೋಟೆದೇನು ವ್ಲಾಗ್ ಐತಲ್ಲ ಮಸ್ತ್ ನೋಡಬೇಕು. ಖರೆಯಪ್ಪ ಏನೇನು ಇದ್ದಪ್ಪ ವಿತ್ ಗೈಡ್ ಹೇಳೀನಿ, ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಚಿತ್ರದುರ್ಗ ಗೀಕ್ ಇಂಡಿಯಾ ಅಂತ ಹೊಡೆದ್ಬಿಟ್ರೆ ಬಂದ್ಬಿಡ್ತೈತಿ. ಗೀಕ್ ಇಂಡಿಯಾ ಚಿತ್ರದುರ್ಗ ಅಂತ ಹೊಡೆದ್ರು ಬಂದ್ಬಿಡ್ತೈತಿ. ನಿಮಗೂ ಮಜಾ ಬರ ಅಂತ ತಿಳ್ಕೊತೀನಿ. ಸೊ ಪಟ್ ಪಟ್ನ ಲೈಕ್ ಓತ್ರಿ, ಮನೆಯಾಗ ಕುಂತೀರಿ ಎಕ್ಸ್ಪೀರಿಯನ್ಸ್ ಕೊಡ ಅಂತೇನಿ. ಇವತ್ತಿಂದು 4ನೇ ಟೋಲ್ ನಮ್ದು 250 kilometers ಕಂಪ್ಲೀಟ್ ಆಕೈತಿ ಇಲ್ಲಿಗೆ ಫ್ರಮ್ ಧಾರವಾಡ. ಇದು ಯಾವ ಟೋಲ್ಪ? ವೆಲ್ಕಮ್ ಟು ಗುಲ್ಲು ಟೋಲ್ ಪ್ಲಾಜಾ. ಐ ಥಿಂಕ್ ಐ ವಾಂಟ್ ಟು ಟೇಕ್ ಎ ಬ್ರೇಕ್, ಒಂದು ಶಾರ್ಟ್ ಬ್ರೇಕ್, ಬಿಕಾಸ್ ಇಲ್ಲ ನನ್ನ ಇಂಜನ್ನಿಂದ ಬೆಂಕಿ ಬರ್ತೈತಿ ಹೊರಗೆ ಗಾಡಿನ. ಒಂದು ಸ್ಟ್ರೇಟ್ ಒಂದು 200 kilometers ಬಿಡಕ್ಕಾಗಿಲ್ಲಪ್ಪ. ನನಗೆ ಹೀಟ್ ಏನು ಫೀಲ್ ಆಗಂತಿಲ್ಲ, ಬಟ್ ಗಾಡಿ ಇಂಜನ್ನಿಂದ ಸೇಫ್ಟಿ ಸಂಬಂಧನ ನಿಲ್ಲಿಸಬೇಕು, ಇಲ್ಲಾಂತಂದ್ರೆ ನೀರು ಕುಡಿಬೇಕು, ಸುಸ್ ಹೊಡಿಬೇಕು. ರೈಡಿಂಗ್ ಒಳಗೆ ಇದೊಂದು ಮೇನ್ ಪಾಯಿಂಟ್ ತಿಳ್ಕೊಂಬಿಡ್ರಿ, ಎಷ್ಟು ನೀರು ಕುಡಿತೀರಲ್ಲ ಅಷ್ಟು ಸುಸ್ ಹೊಡಿಬೇಕು. ಇಲ್ಲ ಹೊಡಿತೀರ ಆಟೋಮೆಟಿಕ್ಲಿ, ಬಟ್ ನೀರು ಜಾಸ್ತಿ ಕುಡಿಬೇಕು. ಫುಲ್ ಅಂದ್ರೆ ಫುಲ್ ಕ್ಲೌಡ್ ಐತಿ, ಅಲ್ಲಿನೂ ಫುಲ್ ಕ್ಲೌಡ್ ಐತಿ, ಇಲ್ಲಿನೂ ಫುಲ್ ಕ್ಲೌಡ್ ಐತಿ. ಆ್ಯಂಡ್ ಇಲ್ಲೇ ನಿಮ್ಮ ನೆಚ್ಚಿನ ಗೀಕ್ ಇಂಡಿಯಾ ಅದಾನ. ಸೊ ಇದಂತರೂ ಇದ್ದಿದ್ದ ಒಂದು ಸ್ಮಾಲ್ ಅಪ್ಡೇಟ್. ಐ ಥಿಂಕ್ ಯು ಕ್ಯಾನ್ ಸಿ ಇಷ್ಟೆಲ್ಲ ಕೊಲೆ ಮಾಡಿಬಿಟ್ಟೆ ನನಗೆ. ಏನು ಮಾಡೋಕೆ ಆಗಂಗಿಲ್ಲ, ಸುಸ್ಸು ಬ್ರೇಕ್ ತೊಗೊಂಡೈತಿ, ನೀರಿಲ್ಲ. ಇನ್ನೊಂದು ರೆಡಬಲ್ ಐತಿ, ಆ್ಯಂಡ್ ರೆಡಬಲಿಂದ ಮಾತಾಡೋ ಅಂತಲ್ಲ, ಒಂದು ರೆಡಬಲ್ ಅಂತ ಖಾಲಿ ಮಾಡೇನಿ. ಇನ್ನೊಂದು ರೆಡಬಲ್ ಐತಿ, 2 ಸೌತಿಕ ಅದಾವ. ಇನ್ನೊಂದು ಅದಕ್ಕೆ ತೊಗೊಂಬಂದಿನಿ, ಮನೆಯಾಗ ಇದ್ದಿದ್ದು ಮತ್ತು ಕೆಡದಾವ ಅಂತ ತೊಗೊಂಬಂದಿರ್ಬಿಟ್ಟಿನಿ. ಇದು ಚಾರ್ಜ್ ಆಗೋ ಅಂತ ಇರ್ತೈತಿ, ಟೈಮ್ ಕೊಡ್ತೀನಿ ಬಿಕಾಸ್ ನಮ್ದೇನು ಇದು. ಓ ಎಸ್, ಹೀಟ್ ಆಗೈತೆ ನೋಡ್ರಿ ನೋಡ್ರಿ. ಇಲ್ಲಿಂದ ನಿಮಗೆ ಕಲರ್ ಚೇಂಜ್ ಆಗೈತಿ, ಇಲ್ಲಿ ಅಂದ್ರೆ ಫುಲ್ ಕಲರ್ ಚೇಂಜ್ ಆಗೈತಿ, ಹೀಟ್ ಹಂಗೆ ಹೊಡೆಯೋ ಅಂತೈತಿ. ಸೋ ಫಾರ್ ಸೋ ಗುಡ್. ಅವ್ರೇನು ನಿಂತಾರಲ್ಲ ಅಲ್ಲಿ ಕೆಳಗೆ, ನಾವು ವಿಡಿಯೋ ವಿಡಿಯೋ ಮಾಡೋದು ನೋಡಿ ನೋಡ್ಕೊಂಡು ನಿಂತ್ಬಿಟ್ರೆ ಹುಚ್ಚು ಇದೆ. ಅದು ನೋಡೋ ಅಂತಿದ್ರೆ ಅಜೀಬ್ ಅನ್ನಿಸ್ಕೊಂಡು. ಆ್ಯಕ್ಚುಲಿ ರಘು ಒನ್ ಸ್ಟೋರಿಯಿಂದ ವಿಡಿಯೋಸ್ ಕೇಳ್ಕೊತ ಹೋಗ್ತಾನೆ ನಾನು, ಆ್ಯಕ್ಚುಲಿ ನೋಡ್ಕೊತ ಇಲ್ಲ. ಸ್ಮಾಲ್ ಬ್ರೇಕಿನಿಂದ ಮುಂದೆ ನಡೆ ಅಂತೀವಿ. ಈಗ ಟೈಮ 7:35 ಆಗೈತಿ. ಲೆಟ್ಸ್ ಗೋ.
5th, 6th, 7th, I don't know, yesterday tole. Total 310 kilometers done. Kara Jeevana Harley Toll Plaza. Tumkur Nalavangala toll just cross Manavantanika. Almost entered Bangalore. This is the toll in the Enanga Bala and the Bala memories of our. This asli GTFI Chalakati. Or NFS ಚಲಾಕೈತಿ ಸೊ ತೋರಿಸ್ತೇನೆ ಅಂತ ಇಫ್ ಪಾಸಿಬಲ್ ಇಲ್ಲ ಅಂತಂದ್ರೆ ಮತ್ತೆ ಮುಂದೆ ಅದೆಲ್ಲ ಟ್ರಾಫಿಕ್ ಇಫೆಕ್ಟ್ ಮನೋವರ್ ಮಾಡಿನ ಸಿಗ್ತೇನೆ ಅಂತ ಇದೆಯ ಟೋಲ್ ಪಂಪ್ ಮತ್ತೆ ನವಗ್ರಹ ಬೆಂಗಳೂರು ಟೋಲ್ ವೇ ಅಂದ್ರೆ ವರ್ಷದ ಪೂರ್ತಿ ಟೋಲ್ಸ್ ಇವತ್ತು ಬರಂತ ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು ಆಕ್ಚುಲಿ ಬಹಳ ಕಡಿಮೆ ಐತಿ ಎಲ್ಲರ ಬ್ರಿಗೇಡ್ ಅಂತಾನೆ ಎಲ್ಲೂ ಸಿಗೋ ಅಂತ ಇಲ್ಲ ನನಗೆ ಆ್ಯಂಡ್ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಾನು ಪಿ ಯು ಸಿ ಟೆಸ್ಟ್ ನಿನ್ನೆ ಹೊಸ ತೆಗೆಸ್ಕೊಂಡೆ ಅದು ಎಲ್ಲ ಹಾರ್ ಹೋಗ್ಬಿಟ್ಟೈತಿ ಅದು ಸಿಗೋ ಅಂತ ಇಲ್ಲ ನನಗೆ 396 ಕಿಲೋಮೀಟರ್ಸ್ ಆಗೈತಿ ಆ್ಯಂಡ್ ನನ್ನ ಲೊಕೇಶನ್ಗೆ ಸ್ಟಿಲ್ 35 ಕಿಲೋಮೀಟರ್ಸ್ ಟು ಗೋ ಫಸ್ಟ್ ಸಿಗ್ನಲ್ ಅಂದರೆ ಸೆಕೆಂಡ್ ಸಿಗ್ನಲ್ ಓಕೆ ಲಾಸ್ಟ್ ಬಂದಂಗೆ ಏನೋ ಫೀಲ್ ಐತಲ್ಲ ಫೋರ್ 31 ಕಿಲೋಮೀಟರ್ಸ್ ಇಷ್ಟು ಫ್ಯೂರ್ ಉಳಿದೈತಿ ನೈಸ್ ಓಕೆ ಅದು ಅಂತ ಸಂಡಿಗ ಇದು ಅಂತ ಸಂಡಿಗ ಇದು ಒಂದು ಕಂಪೌಂಡ್ ಬಂದೆ ಡ್ರೆಸ್ ಗಿಸ್ ಚೇಂಜ್ ಮಾಡೇನಿ ಈಗ ಮಗಸಡಿ ಗಿಸಡಿ ನೀರು ಗೀರ ಏನು ತಕೊಂಡಿಲ್ಲ ಈಗ ಬ್ರೇಕ್ಫಾಸ್ಟಿಗೆ ಸರ್ಚ್ ಒಳಗದೇವಿ ಏನು ಬೇಕಾಗಿತ್ತು ಬ್ರೇಕ್ಫಾಸ್ಟಿಗೆ ಉತ್ತಪ್ಪ ಬೇಕಾಗೈತೆ ಆ್ಯಕ್ಚುಲಿ ಇಲ್ಲೇ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡೋದು ಪ್ಲಾನ್ ಆಗೈತಿ ಆ್ಯಂಡ್ ಇಲ್ಲಿ ನಮ್ದು ನೋಡ್ರಿ ಇಲ್ಲಿ ಇನ್ನೊಂದು ಸವಿ ಸವಿ ನೆನಪುಗಳು ಕಾಣೋ ಅಂತವ ಸಿಗ್ತದೆ ಇಡ್ಲಿ ಆಯಾರೆ ಆಯಾರೆ ಇಡ್ಲಿ ಆಯಾರೆ ಇದು ಪುಡಿ ಇಡ್ಲಿ ಏ ನನಗೆ ಅನ್ನಿಸ್ತು ಚಟ್ನಿ ಪುಡಿ ಆರ್ಡರ್ ಮಾಡ್ಯಾಳು ಓಕಿ ಎರಡು ಎರಡು ಚಟ್ನಿ ಪುಡಿ ಆರ್ಡರ್ ನಂಗೆ ಅನ್ನಿಸ್ತು ಅಕ್ಕಿ ಏನಂತ ಗೊತ್ತಾನೆ ಇಡ್ಲಿ ಆರ್ಡರ್ ಮಾಡಂತಂದೆ ಏನೂ ಇಲ್ಲ ಗೋಬಿ ಅದಾವ ಅಂತ ಅನ್ಲಕ್ಕಿ ನನಗೆ ಹೊಟ್ಟೆ ಸೊ ಬೇಸಿಕಲಿ ಐ ವಾಸ್ ಎಕ್ಸೈಟೆಡ್ ಟು ಹ್ಯಾವ್ ಎ ಟು ಬೀಸ್ ಪೊಡಿ ಇಡ್ಲಿ ಬಟ್ ಇಲ್ಲಿ ಚಟ್ನಿ ಪೌಡರ್ ಬಂದೈತಿ ಅದರದ್ದು ಸೊ ಈಗ ನಾವು ಏನು ಮಾಡ್ಕೊಳೋ ಅಂತೀವಿ ಅಂದರೆ ಮ್ಯಾಗಿ ಮಾಡ್ಕೊಳೋ ಅಂತೀವಿ ಕಾದೈತಿ ಹಾಕಿ ಬರ್ಬ ಮ್ಯಾಗಿ ಮಸಾಲ ಹಾಕ್ತೀವಿ ವೈ ವೈ ಮ್ಯಾಗಿಗೆ ಓಕೆ ಹೋಪ್ ವೀಡಿಯೋ ಇಲ್ಲಿ ತಾನೇ ನೋಡಿರಿ ಅಂತ ಹೇಳ್ಕೊತೀನಿ ಸೊ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋ ಇಲ್ಲಿಗೆ ಮುಗಿಸ್ತೇನೆ ಅಂತ ಸೊ ನೆಕ್ಸ್ಟ್ ಪಾರ್ಟ್ ಬರ್ತೈತಿ ಬೆಂಗಳೂರಿಂದ ಮೇ ಬಿ ಒನ್ ಡೇ ಟೂ ಡೇ ಇರ್ತೇನೋ ಏನೋ ಮಾಡ್ತೇನೋ ಗೊತ್ತಿಲ್ಲ ಸಿಗೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ ಖುಷಿ ಖುಷಿಯಾಗಿರಿ ನಾನು ಆಗ್ತಾ ಇರಿ ಚಟ್ನಿ ಪುಡಿ ಬರ್ತೀವಿ ಪುಡಿ ಮ್ಯಾಗಿ ಮ್ಯಾಗಿ ಪುಡಿ ತಿನ್ನೋಣ ಅದೇ ಮ್ಯಾಗಿ ಪುಡಿ ಈಗ